ಬಸವ ತಂದೆಯನ್ನು ಸ್ಮರಿಸಿ ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ಕೇಂದ್ರ ಬೆಳಗಾವಿ ಇದರ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಮೂಢನಂಬಿಕೆ ಹಾಗೂ ಶೋಷಣೆಯ ಚಿಂತನಾ ಸಭೆಯಲ್ಲಿ ಉಪಸ್ಥಿತಿರುವ ಪೂಜ್ಯರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ನೆರೆದಿರ್ತಕ್ಕಂಥವರೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇದೊಂದು ಒಳ್ಳೆಯ ಸಭೆ. ಇದು ನಮ್ಮ ಅರಿವಿನ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಳ್ಳೋದು, ನಾವು ಇದೆಯೋ ಇಲ್ಲೋ ಅನ್ನತಕ್ಕಂಥದ್ದು ಪ್ರಶ್ನೆ ಮಾಡಿಕೊಳ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಎರಡು ಪ್ರಶ್ನೆ ಇಲ್ಲಿ. ನಮ್ಮ ಅರಿವಿನ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳೋದು, ನಮ್ಮ ಮನುಷ್ಯರಾಗಿ ನಾವು ಇದ್ದೀವೋ ಇಲ್ಲವೋ ಅನ್ನತಕ್ಕಂಥದ್ದನ್ನು ಪ್ರಶ್ನೆ ಹಾಕಿಕೊಳ್ಳತಕ್ಕಂಥದ್ದು, ಅಂತಹ ಒಂದು ವೇದಿಕೆ ಇದು. ಹಾಗಾಗಿ ಇಲ್ಲಿ ಮೂಢನಂಬಿಕೆ ಹಾಗೂ ಶೋಷಣೆ ಅನ್ನತಕ್ಕಂತಹ ಎರಡು ಶಬ್ದಗಳ ಮೇಲೆ ಚಿಂತನೆ ನಡೆದಿದೆ ಇಲ್ಲಿ. ಇದು ಬಹಳ ಅತಿ ಅದ್ಭುತವಾದಂಥ ಇತ್ತೀಚಿನ ದಿನಮಾನ ಕಾಲದಲ್ಲಿ ಬಹಳ ವೇಗವಾಗಿ ಚಿಂತನೆ ಆಗ್ತಿರ್ತಕ್ಕಂಥ ಶಬ್ದ ಇದು. ಇಲ್ಲಿ ಬಹಳ ಮುಖ್ಯವಾಗಿ ಮೂಢನಂಬಿಕೆ ಹಾಗೂ ಶೋಷಣೆ ಅನ್ನೋದಕ್ಕಿಂತ ಇನ್ನೊಂದು ಸಲ ನಮ್ಮ ಜಾರಕಿಹೊಳಿಯವರು ಧರ್ಮ ಅಂದರೆ ಏನು ಅನ್ನತಕ್ಕಂಥದ್ದು ಒಂದು ಚಿಂತನ ಸಭೆ ಆಗಬೇಕು. ಧರ್ಮ ಅಂದರೆ ಏನು, ಏಕೆಂತ ಹೇಳಿದ್ರೆ ಈ ಧರ್ಮದ ಮೇಲೆ ಶೋಷಣೆ ನಡೆಯೋದು, ಧರ್ಮದ ಮೇಲೆ ಮೂಢನಂಬಿಕೆ ನಡೆಯೋದು. ಹಾಗಾಗಿ ಜನರಿಗೆ ಮುಕ್ತವಾಗಿ ಧರ್ಮ ಮತ್ತು ದೇವರು ಅಂದರೆ ಏನು ಅನ್ನತಕ್ಕಂತಹ ಕಲ್ಪನೆಯ ಚಿತ್ರಣ ಬಂದುಬಿಟ್ರೆ ಈ ಮೂಢನಂಬಿಕೆ ಮತ್ತು ಶೋಷಣೆ ಅನ್ನತಕ್ಕಂಥ ಶಬ್ದ ಹೊರಟೋಗುತ್ತೆ. ಇಲ್ಲಿ ಧರ್ಮ ಅಂದರೆ ಏನು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಚಿಂತನೆ ಆಗಬೇಕು. ಯಾಕೆಂತಂದರೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯಲ್ಲಿ ಧರ್ಮದ ಚಿಂತನೆ ಇದೆ. ಹಾಗಾಗಿ ಧರ್ಮ ಅಂದರೆ ಏನು ಅನ್ನತಕ್ಕಂಥದ್ದು ಫಂಡಮೆಂಟಲ್ ಬೇಸಿಕ್ ಆಫ್ ರಿಲಿಜಿಯಸ್ ಅನ್ನೋದು ಏನು ಅನ್ನೋದು ಮನುಷ್ಯನಿಗೆ ಮೂಲಭೂತವಾಗಿ ತಿಳಿಸ್ಬಿಡಿಸ್ಬೇಕು. ಕಾರಣ ಅಂದರೆ ಧರ್ಮ ಅಂದರೆ ಏನು, ದೇವರು, ಧರ್ಮ ಅಂದರೆ ಗುಡಿನೋ, ಧರ್ಮ ಅಂದರೆ ಕಾವಿನೋ, ಧರ್ಮ ಅಂದರೆ ಸ್ವಾಮಿನೋ. ಯಾಕಂದರೆ ನಾನು ಕಾವ್ಯ ಹಾಕ್ಕೊಂಡು ಈ ಮಾತಾಡ್ತೇನೆ. ಧರ್ಮ ಅಂದರೆ ಕಾವಿನೋ, ಧರ್ಮ ಅಂದರೆ ಹೋಮನೋ, ಇದು ಬಹಳ ಮುಖ್ಯವಾಗಿ ಮೂಲಭೂತವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಮೂರು ವಿಚಾರವಾಗಿ ನಾವು ಇವತ್ತು ಚೆನ್ನಾಗಿ ಚಿಂತನೆ ಮಾಡಬೇಕು. ಒಂದು ನಂಬಿಕೆ, ಒಂದು ಹೇರಲ್ಪಟ್ಟ ನಂಬಿಕೆ, ಇನ್ನೊಂದು ಮೂಢನಂಬಿಕೆ. ನಂಬಿಕೆ ಅಂದರೆ ಏನು ಅನ್ನತಕ್ಕಂಥದ್ದು ಮೊದಲು ಚಿಂತನೆ ಆಗಬೇಕು, ಮೂಢನಂಬಿಕೆ ಅಂದರೆ ಏನು ಅನ್ನತಕ್ಕಂಥದ್ದು ಚಿಂತನೆ ಆಗಬೇಕು. ಈ ನಂಬಿಕೆ ಮತ್ತು ಮೂಢನಂಬಿಕೆಯ ಮಧ್ಯದಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿರ್ತಕ್ಕಂತಹ ಮುಖವಾಡದ ಧಾರ್ಮಿಕ ಮುಖಂಡರು, ಜಾತಿವಾದಿಗಳು ಹೇರಲ್ಪಟ್ಟ ನಂಬಿಕೆ ಯಾವುದು ಅನ್ನತಕ್ಕಂಥದ್ದು ಚಿಂತನೆ ಆಗಬೇಕಾಗಿರ್ತಕ್ಕಂಥ ಕಾರಣ ಇಲ್ಲಿ ನಂಬಿಕೆ ಇದೆ. ಒಂದು ನಂಬಿಕೆ, ಸಹಜವಾದಂಥ ನಂಬಿಕೆ ಇದೆ. ಇದು ಸಹಜವಾಗಿ ಮನುಷ್ಯನ ಮೂಲಭೂತವಾದಂಥ ನಂಬಿಕೆ. ಇವತ್ತು ಇಸ್ಲಾಂ ಧರ್ಮದಲ್ಲಿ ನಮಾಜ್ ಮಾಡೋದು ನಂಬಿಕೆ, ಅದು ಅವರ ನಂಬಿಕೆ. ಕ್ರೈಸ್ತರಲ್ಲಿ ಪ್ರಾರ್ಥನೆ ಮಾಡೋದು ಅವರ ನಂಬಿಕೆ, ಅದು ನಂಬಿಕೆ. ಹಿಂದೂ ಸಂಸ್ಕೃತಿಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ನಂಬಿಕೆ, ಅದು ನಂಬಿಕೆ. ಈಗ ತಿರುಪತಿಗೆ ಹೋಗೋದು ನಂಬಿಕೆ, ಆದರೆ ತಿರುಪತಿಗೆ ಹೋಗಿ ತಲೆಬೋಳಿಸಿಕೊಂಡು ಬರ್ತಕ್ಕಂಥದ್ದು ಮೂಢನಂಬಿಕೆ. ಇಲ್ಲಿ ವ್ಯತ್ಯಾಸ ಭಾಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಅದು ನಂಬಿಕೆ ಒಂದು, ಅವನು ಹೋಗೋದು ನಂಬಿಕೆ. ಆದರೆ ಮೂಢನಂಬಿಕೆಯಲ್ಲಿ ಶುರು ಆಗ್ತದಂದರೆ ತಲೆ ಬೋಳಿಸೋದು ಮೂಢನಂಬಿಕೆ, ಆದರೆ ತಲೆ ಬೋಳಿಸಿದರೆ ನಿನ್ನ ಕಷ್ಟವೆಲ್ಲ ಪರಿಹಾರ ಆಗ್ತದೆ ಅನ್ನತಕ್ಕಂತಹ ಸಂಪ್ರದಾಯವಾದಿಗಳು ಹೇರಿಸಲ್ಪಡ್ತಕ್ಕಂಥ ಹೇರಲ್ಪಟ್ಟ ನಂಬಿಕೆ ಇದೆಯಲ್ಲ, ಇದು ಬಹಳ ಡೇಂಜರ್. ಅದಕ್ಕೆ ಚನ್ನಬಸವಣ್ಣರು ಹೇಳ್ತಾರೆ, ಮಂಡೆ ಬೋಳಾದರೇನು ಮನಬೋಳಾಗದನಕ್ಕ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು, ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ತಲೆ ಬೋಳಿಸ್ಕೊಳ್ತೀವಿ, ತಲೆ ಕೂದಲು ಕೊಡ್ತೀವಿ, ಅದು ಬರ್ತದೆ ಅಂತ ಗೊತ್ತಿರ್ತದೆ. ಮೂಕು ಕೊಡ್ರಿ, ಮೂಕು ಕೊಡಕ್ಕೆ ಬರೋದಿಲ್ಲ, ಕಿವಿ ಕೊಡಲಿಕ್ಕೆ ಬರೋದಿಲ್ಲ, ನಾಲಿಗೆ ಕೊಡಲಿಕ್ಕೆ ಬರೋದಿಲ್ಲ. ಅಲ್ಲಿ 167 ಕೋಟಿ ರೂಪಾಯಿ ಲಾಭ ಆದ ತಲೆ ಕೂದಲಿನಿಂದ. ವಿಗ್ ಮಾಡ್ಬೋದು, ಸ್ಯಾಂಡಲ್ವುಡ್ ಅವ್ರಿಗೆ ಕೊಡ್ಬೋದು, ಹಾಲಿವುಡ್ ಕೊಡ್ಬೋದು, ನಮ್ಮ ತಲೆ ಕೂದಲು ಕಡಿಮೆ ಆದರೆ ಅದಕ್ಕೆ ಹಾಕ್ಕೊಳ್ಬೋದು. ಅದೊಂದು ವ್ಯಾಪಾರದ ದಂಧೆ, ಅದು ಅದು ದಂಧೆ. ಅದು ಈ ರೀತಿಯ ವ್ಯವಸ್ಥೆ ಇದೆಲ್ಲ, ಇದರ ವಿರುದ್ಧ ನಮ್ಮ ಹೋರಾಟ. ನಾವು ಗುಡಿಗುಂಡಾರದ ವಿರುದ್ಧ ಹೋರಾಟ ಮಾಡೋದಿಲ್ಲ. ದೇಹವೇ ದೇವಾಲಯ ಅನ್ನತಕ್ಕಂಥ ವ್ಯವಸ್ಥೆಯ ಜೊತೆಯಲ್ಲಿ ನಾವು ಇರ್ತೇವೆ. ಆದರೆ ದೇಹವೇ ದೇವಾಲಯ ಅಂತ ಹೇಳ್ತಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತೇವೆ. ನಿಮಗೊಂದು ಪ್ರಾರ್ಥನಾ ಸ್ಥಳ ಬೇಕನ್ನತಕ್ಕಂಥ ನಂಬಿಕೆ ವ್ಯವಸ್ಥೆಯೊಳಗೆ ನಾವು ಗುಡಿಯನ್ನು ಗೌರವಿಸ್ತೇವೆ. ಆದರೆ ಗುಡಿಯೊಳಗಡೆ ಇರ್ತಕ್ಕಂಥ ಜನರನ್ನು ಶೋಷಣೆ ಮಾಡ್ತಕ್ಕಂಥ ವಿರುದ್ಧ ನಾವು ಯಾವತ್ತೂ ಹೋರಾಟ ಮಾಡ್ತೇವೆ ಅನ್ನತಕ್ಕಂಥದ್ದನ್ನು ನಾವು ಭಾಳ ಚೆನ್ನಾಗಿ ಗಮನ ಇಟ್ಕೊಳ್ಬೇಕಾಗಿರ್ತದೆ. ಸುಂದರವಾಗಿ 4 ಜನರಂತೆ ಬದುಕಬೇಕು. ಈ ಆಸೆ ಯಾವಾಗ ಪ್ರಾರಂಭ ಆಗ್ತದೆ, ಇವೆಲ್ಲವೂ ಶೋಷಣೆ ಪ್ರಾರಂಭ ಆಗ್ತದೆ. ಈ ಆಸೆಗಳು ಯಾವಾಗ ಪ್ರಾರಂಭ ಆಗ್ತದೆ, ಎಲ್ಲವೂ ಶೋಷಣೆಗಳು ಪ್ರಾರಂಭ ಆಗ್ತದೆ. ಯಾವಾಗ ಶೋಷಣೆ ಪ್ರಾರಂಭ ಆಗ್ತದೆ, ನಮ್ಮಂಥವ್ರು ಮಧ್ಯದಲ್ಲಿ ಕೂತ್ಕೊಂಡಿರ್ತೀವಿ. ಈಗ ಕೂತ್ಕೊಂಡಿರ್ತಾರೆ ನೋಡ್ರಿ, ಬಿಗ್ ಬಾಸ್ನಲ್ಲಿ ಹೋಗಿ ಕೂತ್ಕೊಂಡು ಎಲ್ಲರೂ ಈಶ್ವರಿಗೆ ಹಾಡಿಗೆ ಡ್ಯಾನ್ಸು ಮಾಡ್ತಾನ, ಕಸ್ತೂರಿಯಲ್ಲಿ ಕೂತ್ಕೊಂಡು ಭವ್ಯ ಬ್ರಹ್ಮಾಂಡ ಅಂತೇಳಿ ನಿಮ್ಮ ಬದುಕಿಗೆ ಜ್ಞಾನವನ್ನು ಕೊಡಬಲ್ಲ ಅವ. ಯಾಕೆ ಮಾತು ನೇರವಾಗಿ ನಾನು ಅದನ್ನು
ಅವರು ನೀವು ನಂಬುತ್ತೀರಿ. ನಾನು ಅದಕ್ಕೆ ಹೇಳ್ತೇನೆ, ಪಂಚಾಂಗ ಹೇಳುವವರಂದರೆ ಮಾನಸಿಕ ಭಯೋತ್ಪಾದಕರು ಇವರು ಅಂತ. ಬೆಳಗಾಯಿತು ಅಂತಂದರೆ ಮನೆಗಳನ್ನು ಹೊಡೆಯುವವರು ಇವರೆಲ್ಲರೂ. ಇವರೇನು ಮಾಡ್ತಾನೆ ಅಂದರೆ ಕಸ್ತೂರಿಲಿ ಒಬ್ಬ ಕೂತಿರ್ತಾನೆ, ಈ ಟಿ ವಿಲಿ ಒಬ್ಬ ಕೂತಿರ್ತಾನೆ, ಜೀ ಟಿ ವಿನಲ್ಲಿ ಒಬ್ಬ ಕೂತಿರ್ತಾನೆ, ಒಂದೊಂದು ರೀತಿಯಲ್ಲಿ ಒಬ್ಬರೊಬ್ಬರು ಹೇಳ್ತಾ ಇರ್ತಾರೆ. ನಿಮಗೆ ಹೇಳ್ತಾ ಇರ್ತೀನಿ ಇದೇ ಮೂಢನಂಬಿಕೆ ಹೇಗೆ ಅಂತ, ನೀವು ಹೇಗೆ ಮೂಸ ಆಗ್ತೀರಿ ಅಂತ ಹೇಳ್ತೇನೆ ಅಷ್ಟೆ. ಒಂದು ಮನೆಯೊಳಗೆ ಒಬ್ಬನಿಗೆ ಕಟ್ಕ ರಾಶಿ ಇರ್ತದೆ, ಒಬ್ಬನಿಗೆ ಸಿಂಹ ರಾಶಿ ಇರ್ತದೆ, ಮಗಳದು ತುಲಾ ರಾಶಿ ಇರ್ತದೆ, ಮಗಂದು ಮಿಥುನ ರಾಶಿ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ಬಿಟ್ರೆ ಬೆಳಗ್ಗೆ ಮನೆ ಏನಾಗಬೇಕು ಹೇಳಿ, ಮನೆ ಭವಿಷ್ಯ ಏನಾಗಬಹುದು ಹೇಳಿ. ಇವರೆಷ್ಟು ಮೋಸಗಾರ ಇರ್ಬೋದು ಅಂತ ವಿಚಾರ ಮಾಡ್ರಿ. ಇವರು ನಿಮ್ಮ ಭವಿಷ್ಯ ಹೇಳಿ ಅವರು ಭವಿಷ್ಯ ಕಟ್ಕೋತಾರ ಅಂತಂದ್ರ ನನ್ನ ಶಬ್ದ ಅರ್ಥ ಆಗಿಲ್ಲೇನು? ನಿಮ್ಮ ಭವಿಷ್ಯ ಹೇಳಿ ಅವರ ಭವಿಷ್ಯ ಕಟ್ಕೊಳ್ತಾರ ಅವರು. ಇಲ್ಲಿ ನಿಮ್ಮನ್ನು ಯಾಕೆ ನಾವು ಈ ವೇದಿಕೆಯಲ್ಲಿ ಕೂರಿಸಿದ್ದೀವಿ ಅಂತಂದರೆ ಯಾರ ವಿರೋಧ ಅಲ್ಲ, ನಾವು ಇದ್ದೀವೋ ಇಲ್ಲವೋ ಅಂತ ಪ್ರಶ್ನೆ ಹಾಕ್ಕೊಳ್ಳೋದಿಲ್ಲ. ಇಲ್ಲಿ ಏನು ಮೋಸ ಮಾಡ್ತಾ ಇದ್ದಾರೆ ಜನ ಅಂತ. ನಿಮ್ಮನ್ನು ಬೆಳಗಾಯಿತು ಅಂದರೆ ಏನೇನು ಮಾಡ್ತಾರೆ ಅಂತ, ಏನು ಬದುಕಲಿಕ್ಕೆ ಒಂದಿಷ್ಟು ಬೇಕಪ್ಪ, ಏನು ಬೇಕು, ಅನ್ನ ಬೇಕು, ಮೈಗಿಂದಿಷ್ಟು ಬಟ್ಟೆ ಬೇಕು, ದುಡಿದ್ರಷ್ಟು ರೊಕ್ಕ ಬರ್ತದ, ಜ್ಞಾನ ಬೇಕು, ಇಷ್ಟೇ ಮನುಷ್ಯನ ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗಾದ್ರೂ ಇಷ್ಟು ಬೇಕಪ್ಪ ಧರ್ಮ ಅಂದರೆ. ಇದಕ್ಕಿಂತ ಇನ್ನೇನು ಇದೆ? ನಾನು ಯಾಕೆ ನಿಮ್ಮನ್ನೆಲ್ಲ ಈ ಥರ ಎಚ್ಚರಿಸ್ತೀನಿ ಅಂತಂದರೆ ನಾವು ಪ್ರತಿದಿನ ಇದಕ್ಕೆ ಬಲಿಯಾಗ್ತಾ ಇದ್ದೇವೆ ಗೊತ್ತಿಲ್ಲದಂತೆ. ಪ್ರತಿದಿನ ನಿಮಗೆ ಗೊತ್ತಿಲ್ಲದ, ಅದಕ್ಕಾಗಿ ಅಕ್ಕ ಮಹಾದೇವಿ ಕೇಳ್ತಾಳೆ, ಯಾವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ನೀನು ಯಾವ ವಿದ್ಯೆ ಕಲಿತರೇನಪ್ಪ ಸಾವು ಬಿಡ್ತದೇನೋ ನಿನ್ನನ್ನು? ಸಾವಂತೂ ಬರೋದೇ ಅಲ್ಲ, ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ. ಕೇವಲ ಅನುಭವಿಸಲಿಕ್ಕಾಗಿ ಬಂದವರು, ಇಲ್ಲಿ ನೋಡಲಿಕ್ಕಾಗಿ ಬಂದವರು. ಈ ನೋಡಲಿಕ್ಕಾಗಿ ಬಂದವ್ರನ್ನ ಬದುಕಕ್ಕೆ ಬಿಡೋದಿಲ್ಲಲ್ಲಪ್ಪ ನೀವು. ಸುಮ್ಮನೆ ಏನಪ್ಪ, ಮನುಷ್ಯ ಯಾರಾದರೂ ಬರ್ತಾರೆ ಅವನಿಗೆ ಸಹಜವಾಗಿ ಹೇಳಬೇಕು, ಯಾವುದೋ ಮಗು ಹುಟ್ಟುತ್ತದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಕೂಡಲೇ ನಮ್ಮ ಹತ್ರ ಬರುತ್ತೆ, ಬಂದ ಕೂಡಲೇ ಅದಕ್ಕೆ ಹೇಳ್ತೇವೆ ಮಗು ಹುಟ್ಟಿದೆ ಸ್ವಾಮಿಗಳು ಏನು ಮಾಡಬೇಕು, ನೋಡಪ್ಪ ಅವನ್ನ ಒಳ್ಳೆ ವಿದ್ಯಾವಂತನ ಮಾಡು, ಬುದ್ಧಿವಂತನ ಮಾಡು, ಭಾಳ ಚಲೋ ಆಗ್ತದೆ ಅಂತ ನಾವು ಹೇಳಬೇಕು ಸ್ವಾಮಿಗಳು. ಅದನ್ನು ಬಿಡ್ತೀವಿ, ಪಂಚಾಂಗ ತೆಗಿತೀವಿ, ರಾವ್ ಕೇತುಗೋದ ಕೇತು ಶನಿಗೆ ಬಂದ. ಇವು ಇಂತಹ ಪಂಚಾಂಗ ಹೇಳಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಎಷ್ಟು ಹೆಣ್ಣು ಮಕ್ಕಳು ಮದುವೆ ಆಗಲಾರ್ದೆ ಕೂತಾರ? ಇದು ಬೇಕಾ ಈ ಸಮಾಜದಲ್ಲಿ? ಸ್ವಾಮಿ, ಮನುಷ್ಯನಿಗೆ ಭಯ ಮಿಶ್ರಿತವಾದಂತಹ ಧರ್ಮವನ್ನು ತೆಗಿರಿ ನೀವು. ಮನುಷ್ಯರಿಗೆ ಭಯದಿಂದ ಕೂಡಿರ್ತಕ್ಕಂಥ ಧರ್ಮ ಬೋಧನೆ ಮಾಡಬೇಡ್ರಿ ನೀವು. ಮನುಷ್ಯರನ್ನು ಸಹಜವಾಗಿ ಬದುಕಲಿಕ್ಕೆ ಬಿಡ್ರಿ. ಇದನ್ನೇ ಹೋರಾಟ ಮಾಡಿದ ಬಸವಣ್ಣ, ಇದನ್ನೇ ಹೋರಾಟ ಮಾಡಿದ ಬುದ್ಧ, ಇದನ್ನೇ ಹೋರಾಟ ಮಾಡಿದ ಅಂಬೇಡ್ಕರ್, ಇದನ್ನೇ ಹೋರಾಟ ಮಾಡಿದ ಪೆರಿಯಾರ್. ಕಡವಳು ನಂಬುವವರ ಮುಟ್ಟಾಳ್, ಕಡವಳು ನಂಬುವವರ ಮುಟ್ಟಾಳ್. ಈರೋಡು ಪೆರಿಯಾರ್ ಇದನ್ನೇ ಹೇಳ್ತಾನೆ, ದೇವರನ್ನು ನಂಬುವವರ ಮುಟ್ಟಾಳರು. ಯಾಕೆಂತಂದರೆ ಗುಡಿಗುಂಡಾರದಲ್ಲಿ ಇರ್ತಕ್ಕಂಥ ದೇವರುಗಳು ಏನು ಮಾಡೋದು ಬೇಡ್ರಿ. ನಾವೊಂದು ಪ್ರಶ್ನೆ ಕೇಳ್ತೀನಿ, ನೀವು 5 ಜನ ಬಡವರಿದ್ದೀರೇನ್ರಿ? 5 ಜನ ಬಡವರಿದ್ರೆ ಏನು ಮಾಡೋದು ಬೇಡ. ನಿಮ್ಮ ಊರಿನಾಗ ನಿಮ್ಗೆ ಬಡತನ ಇತ್ತು ಅಂತಂದ್ರೆ ಒಂದು ಕಲ್ಲು ತೊಗೊಂಡು ಬಂದು ರೋಡ್ನಲ್ಲಿ ಇಡ್ರಿ, ರೋಡ್ನಲ್ಲಿ ಇಟ್ಟು ಅರಿಶಿನ ಕುಂಕುಮ ಹಾಕ್ರಿ, ಬೇವಿನ ಸೊಪ್ಪು ಹಾಕ್ರಿ, ಒಂದಿಷ್ಟು ಮಾವಿನ ತೋರಣ ಕಟ್ಟಿರಿ, ಮಾರನೇ ಸ ಪೇಪರ್ನಲ್ಲಿ ಕರೆದು ಹೇಳ್ಬಿಡ್ರಿ ನಮ್ಮ ಊರಾಗ ರೋಡೇಶ್ವರಿ ಉದ್ಭವ ಆಗ್ಯಾಳ ಅಂತ. ಪ್ರಾರಂಭ ಆಗ್ತದೆ, ರೊಕ್ಕ ಪ್ರಾರಂಭ ಆಗ್ತದೆ. ಅದು ಭಾಳ ದೊಡ್ಡದಂದೆ ಭಾರತದೊಳಗಡೆ ಗುಡಿ ಕಟ್ಟಿ ರೊಕ್ಕ ಮಾಡೋದು ಅಂದರೆ ಬಹಳ ದೊಡ್ಡ ಜಾಗತೀಕರಣ, ಅದು ಬಹಳ ದೊಡ್ಡ ಜಾಗತೀಕರಣ ಸ್ವಾಮಿ. ಹೌದು, ಈ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಇದೆ, ನಮಾಜ್, ರೋಜಾ, ಜಕಾತ್, ಹಜ್ ನಡೆಸೋದಿಲ್ಲೇನೋ ಅವರು, ಅವ್ರಿಗೆ ಪ್ರಾರ್ಥನೆ ಮಾಡೋದಿಲ್ಲೇನೋ. 280 ಕೋಟಿ ಜನ ಸಮುದಾಯ ಇದೆ, ಕ್ರೈಸ್ತ ಧರ್ಮ ಇಲ್ಲೇನೋ, ಬೌದ್ಧ ಧರ್ಮ ಇಲ್ಲೇನೋ. ಈ ಜಗತ್ತಿನಲ್ಲಿ ಜೈನ ಧರ್ಮ ಇದೆ, ದಿಗಂಬರ್ ಇದೆ, ಶ್ವೇತಾಂಬರ್ ಇದೆ, ತೇರಾ ಪಂತ್ ಇದೆ, ಮಂದಿರ್ ಪಂತ್ ಇದೆ, ಸ್ಥಾನಿಕ ವಾಚ ಇದೆ. ಹಾಗಾದರೆ ಸ್ಥಾನಿಕ ವಾಚ್ಯದವ್ರು ಯಾವುದನ್ನು ಅವ್ರು ಗುಡಿಗುಂಡಾರ ಕಟ್ಟೋದಿಲ್ಲ. ಜೈನರು ಕೇವಲ ತೀರ್ಥಂಕರನ್ನೇ ಬಗೆಹರಿಸ್ಕೊಳ್ತಾರೆ. ವ್ಯಾಪಾರ ಮಾಡುವಾಗ ಗುಡಿಯ ಒಳಗಡೆ, ದೇವಸ್ಥಾನದೊಳಗಡೆ ಎಲ್ಲ ಲಕ್ಷ್ಮೀ ಸರಸ್ವತಿ ಫೋಟೋ ಹಾಕಿ ನೀವು ನಂಬಿರೋ ದೇವ್ರನ್ನ ಹಾಕ್ಕೊಂಡು ರೊಕ್ಕ ಮಾಡ್ತಾರ? ನೇರವಾಗಿ ನಂದು ಚಿಂತನೆ ಇದೆ ನಿಮಗೆ, ಅಪರಾಧ ಅಲ್ಲ ಹೇಳೋದು. ನಿಮ್ಮನ್ನು ಯಾವ ರೀತಿ ಹಾಕ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಜನಗಳು ಯಾವ ರೀತಿ ಶೋಷಣೆಗೆ ಒಳಪಡ್ತಾರೆ, ನಮಗೆ ಧರ್ಮ ಅನ್ನತಕ್ಕಂಥದ್ದನ್ನು ಸರಿಯಾಗಿ ತಿಳಿಸ್ತಾ ಇಲ್ಲರಿ. ಅದು ಬಹಳ ದೊಡ್ಡ ದುರಂತ. ಇವತ್ತು ಜನಗಳಿಗೆ ಧರ್ಮ ಅಂದರೆ ಏನು ತಿಳ್ಕೊಳ್ಳೋದನ್ನು ತಿಳಿಸ್ಲಿಲ್ಲ ಅವರು. ಧರ್ಮ ಅಂತಂದರೆ ಗುಡಿ, ಧರ್ಮ ಅಂದರೆ ಜನಿವಾರ, ಧರ್ಮ ಅಂದರೆ ಲಿಂಗ, ಧರ್ಮ ಅಂದರೆ ವಿಭೂತಿ, ಧರ್ಮ ಅಂದರೆ ಹೋಮ, ಧರ್ಮ ಅಂದರೆ ಮಂಜುನಾಥ, ಧರ್ಮ ಅಂದರೆ ತಿರುಪತಿ, ಧರ್ಮ ಅಂದರೆ ಯಲ್ಲಮ್ಮನ ಗುಡ್ಡ. ಯಲ್ಲಮ್ಮನ ಗುಡ್ಡಕ್ಕೆ ಕೆಳವರ್ಗದ ಹೆಣ್ಣುಮಕ್ಕಳೇ ದೇವದಾಸಿಯರಾದರು. ಯಾಕೆ ಉತ್ತಮರ ಹೆಣ್ಣುಮಕ್ಕಳು ದೇವದಾಸಿಯರಾಗಲಿಲ್ಲ? ಯಾಕೆ ಕೆಳವರ್ಗದವ್ರ ಹೆಣ್ಣುಮಕ್ಕಳಿಗೆ ಪಡ್ಲಿಗೆ ಕೊಟ್ಟರೆ ಇವರು ಉದೋ ಉದೋ ಅಂತ ಹೇಳಕ್ಕೆ? ಇದು ಶೋಷಣೆ ಅಲ್ಲೇನೋ? ನೀವು ಚಾತುರ್ವರ್ಣದ ವ್ಯವಸ್ಥೆಯ ಮೇಲೆ, ಕೆಳವರ್ಗದವರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದಲ್ಲೇನೋ? ನಮ್ಮನ್ನು ಇವತ್ತಿನವರೆಗೂ ಆಳ್ತಾ ಇದ್ರಿ, ಮುಂದೆ ಆಳ್ತೀರಿ ಅಂತಂದರೆ ಯಾವ ರೀತಿಯಲ್ಲಿ ನೀವು ಧರ್ಮದ ಹೆಸರಿನ ಮೇಲೆ ರಾಷ್ಟ್ರ ಕಟ್ತೀವಿ ಅನ್ನತಕ್ಕಂಥ ವ್ಯವಸ್ಥೆಯಲ್ಲೂ ಆಳ್ತೀರಿ? ಧರ್ಮದ ವ್ಯವಸ್ಥೆಯಲ್ಲಿ ಮನುಷ್ಯರನ್ನು ಆಳ್ತೀರಿ? ಧರ್ಮದ ವ್ಯವಸ್ಥೆಯಲ್ಲಿ ಮನುಷ್ಯರನ್ನ ಮಾನಸಿಕ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀರಿ? ನೀವು ಯಾವ ರೀತಿಯ ಚಿಂತನೆ ಇದು? ಬದುಕಲಿಕ್ಕೆ ಬಿಟ್ಟಿದ್ದೀರಾ ನೀವು ಸ್ವಾಮಿ? ಕೆಳವರ್ಗದವರು ಬದುಕಲಿಕ್ಕೆ ಬಿಟ್ಟಿದ್ದೀರಾ ನೀವು? ಹಾಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮವರ್ಣ, ಇಟ್ ಇಸ್ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ.
ಈ ಶ್ರೇಣೀಕೃತವಾದಂಥ ವ್ಯವಸ್ಥೆ ಒಳಗಡೆ ನೀವು ನಮ್ಮನ್ನು ಬದುಕಲಿಕ್ಕೆ ಬಿಟ್ಟಿದ್ರೇನೋ, ಇವತ್ತಿಗೂ ಆಳ್ತೀರಲ್ಲ ನೀವು, ಇವತ್ತಿಗೂ ಆಳ್ತೀರಲ್ಲ. ನನಗೆ ಮೊನ್ನೆ ಒಂದು ಪ್ರಶ್ನೆ ಬಂತು, ಸ್ವಾಮೀಜಿ ಮಾಂಸಾಹಾರಿಗಳೆಲ್ಲರೂ ಕೆಟ್ಟವರು ಅಂತೇನ್ರಿ ಅಂತ ನನ್ನನ್ನು ಪ್ರಶ್ನೆ ಕೇಳಿದ್ರು. ಆಗ ನಾನು ಅವ್ರಿಗಂದೆ, ಮಾಂಸಾಹಾರಿಗಳೆಲ್ಲರೂ ಕೆಟ್ಟವರು, ತುಪ್ಪ ತಿಂದವರೆಲ್ಲ ಒಳ್ಳೆಯವರು ಅನ್ನೋದಾದರೆ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದೆ. ನೀವು ಚಪ್ಪಾಳೆ ಹೊಡೆದ್ರಿ ಅಂತ ನಾನೇನು ಸಂತೋಷ ಪಡೋದಿಲ್ಲ, ನೀವು ಅವ್ರಿಗೂ ಹೊಡಿತೀರಿ ಚಪ್ಪಾಳೆ. ಹಾಂ, ಹೊರವ್ರನ್ನ ಎಗಲ್ಬಾರ ಅಂತ ಕೂರೋನು ಕುಂಡಿ ಬಾರ ಅಂತ ಏನು ಮಾಡೋದು ಪಲ್ಲಕ್ಕಿ ಉತ್ಸವ. ಮೂಢನಂಬಿಕೆ ಅಂದ್ರೇನು, ಹೇರಲ್ಪಟ್ಟ ನಂಬಿಕೆ ಅಂದ್ರೆ ವಿಚಾರಕ್ಕೆ ಒಳಗಾಗ್ರಿ ನೀವು, ಎಲ್ಲನೂ ಒಂದೇ ಸಲ ತಿಳ್ಕೊಳ್ಬೇಡ್ರಿ. ಈಗ ಹೋಗಿ ಕೈ ಕೊಡ್ತೀರಿ, ಕೈ ತೋರಿಸ್ಬಿಟ್ಟು ಭವಿಷ್ಯ ಹೇಳ್ರಿ ಅಂತೀರಿ. ಯಾರು ಭವಿಷ್ಯ ಯಾರು ಹೇಳಬೇಕ್ರಿ? ಎಷ್ಟು ಭವಿಷ್ಯದ ವಚನಗಳಿದೆ, ಯಾರು ಭವಿಷ್ಯ ಏನು ಹೇಳ್ತೀರಿ ನೀವು? ನಮ್ಮಪ್ಪ ಹುಟ್ಟಿದಾಗ ನನಗೆ ಪಂಚಾಂಗ ಬರೆದಿಟ್ಟಾನ, ಎರಡು ಹೆಂಡ್ರು ಅಂತ, ಒಬ್ಬರು ಸಿಕ್ಕಿಲ್ಲ, ಇನ್ನು ಸಿಗಲಾರ್ದಕ್ಕೆ ಸನ್ಯಾಸಿ ಆಗಿವನು. ಅಂದರೆ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಸುಮ್ಮನೆ ಯಾವುದಕ್ಕೆ ಬಡದಾಡ್ತೀರಿ? ಧರ್ಮ ದೇವರು ಅನ್ನತಕ್ಕಂಥದ್ದನ್ನು ಬಡದಬಾಡ್ರಿ. ಸುಮ್ಮನೆ ಬೆಳಗ್ಗೆ ಎದ್ದೇಳ್ರಿ, ಜಳಕ ಮಾಡಿರಿ. ನಿಮ್ಮ ಯಾವ ನಂಬಿಕೆ ಇದೆ, ತಂದೆ ತಾಯಿಗಳೇ ದೇವರು ಅಂತ ಒಂದಿಷ್ಟು ನಮಸ್ಕಾರ ಮಾಡಿರಿ, ಚಲೋ ಕಾಯಕ ಮಾಡಿರಿ, ಕಾಯ್ಕೊಂಡು ಬಂದಿರತಕ್ಕಂಥ ದುಡ್ಡನ್ನು ಪಡ್ಕೊಂಡು ಬನ್ನಿರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಮನೆ ಚಲೋ ಕಟ್ಕೊಳ್ರಿ, ಒಂದೊಳ್ಳೆ ಟಿ ವಿ ಇಟ್ಕೊಳ್ರಿ, ಚಲೋ ಪಿಕ್ಚರ್ ನೋಡ್ರಿ, ಪರ ಸ್ತ್ರೀಯರನ್ನ ಮುಟ್ಟಬೇಡ್ರಿ, ಪರ ದೈವದ ಕಡೆಗೆ ಹೋಗಬೇಡ್ರಿ, ಹೆಚ್ಚು ವ್ಯಸನಗಳಿಂದ ದೂರ ಆಗ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ರಾತ್ರಿ ಕುತ್ಕೊಂಡು ಒಳ್ಳೆ ಪಿಕ್ಚರ್ ನೋಡ್ರಿ, ರಾತ್ರಿ 10 ಗಂಟೆ ಟಿ ವಿ ಆಫ್ ಮಾಡಿ ಮಲ್ಕೊಳ್ರಿ, ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಮಣ್ಣಾಗ್ರಿ, ಮುಗಿದೋಯ್ತು. ಯಾ ನನಗಂತೂ ತಿಳಿಯೋಳ್ದಪ್ಪ, ಹೋಗಕತ್ತಾರ ಜನ, ಆ ದೇವ್ರು ಕೊಡ್ತದ, ಈ ದೇವ್ರು ಕೊಡ್ತದ, ಈ ಯಾವ ದೇವ್ರು ಕೊಡ್ತದ, ಮಣ್ಣು ಅಗದು 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 ಮಣ್ಣು ಅಗದು 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 ತಿರುಪತಿ ತಿಮ್ಮಪ್ಪನ ತೆಗೆದೊಡಗಿ ವಜ್ರದ ಕಿರೀಟ ಹಾಕಿದ್ರು ಸಾಕಾಗುತ್ತೇನ್ರಿ? ಬಿಟ್ನ ಯಾಕೆ ತಿಮ್ಮಪ್ಪ ಕಾಪಾಡಲಿಲ್ಲ? ಪ್ರಶ್ನೆಯಲ್ಲೇನ್ರಿ ಇದು, ತಿಮ್ಮಪ್ಪ ಯಾಕೆ ಕಾಪಾಡಲಿಲ್ಲಪ್ಪ? ಯಾಕೆ ಕಾಪಾಡಲಿಲ್ಲ ತಿಮ್ಮಪ್ಪ? ವಜ್ರದ ಕಿರೀಟ ಕಾಪ ನೋಡ್ರಿ, ಧರ್ಮ ಅಂತಂದ್ರೆ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಒಬ್ಬರು ಮನವ ನೋಯಿಸಬೇಡ, ಒಬ್ಬರ ಮನೆ ಹಾಳು ಮಾಡಬೇಡ, ಇಷ್ಟೇ ಧರ್ಮ. ನಿನ್ನನ್ನು ದುಡ್ಕೊಂಡು ನೀನು ಊಟ ಮಾಡಪ್ಪ, ಇಷ್ಟೇ ಧರ್ಮ. ಇದಕ್ಕಿಂತ ಇನ್ನೇನದ? ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಬೇಕು. ಕಾಮತ್ ಹೋಟ್ಲಲ್ಲಿ ಹಾಕದಂಗೆ ಹಾಕಿರ್ತಾರೆ, ಇಡ್ಲಿಗಿಷ್ಟು, ಖಾರಾಬಾತಿಗಿಷ್ಟು, ಟೀಗಿಷ್ಟು, ಬಿಲ್ವಾರ್ಚನೆಗಿಷ್ಟು, ತಲೆ ಬೋಳ್ಸೋದಕ್ಕಿಷ್ಟು. ಹೋಟ್ಲದು ಕಾಮತ್ ಹೋಟ್ಲು ದೇವಸ್ಥಾನ ಹಾಕಿ ಬಿಟ್ಟಿರ್ತಾರೆ ಲೀಸ್ಟ್, 250, 500, 1000 ಬಿಲ್ವಾರ್ಚನೆಗಿಷ್ಟು, ಪೂಜೆಗಿಷ್ಟು, ತುಪ್ಪಕ್ಕಿಷ್ಟು. ಸಂಕಷ್ಟಿ ಹರ ಗಣಪತಿ ದಿವಸದ ನೀನು ಗಣಪತಿ ಸೇವೆ ಮಾಡಿಬಿಟ್ರ ನಿನಗೆ ಪುಣ್ಯ, ಆ ಬೆಣ್ಣೆ ಕರೆಸ್ಕೊಂಡು ನಾವು ತಿಂದರೆ ನಮಗೆ ಪುಣ್ಯ. ಮಜಾ ಹಂಗದ ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ಸಾಕ್ಷಾತ್ ದೇವರೇ ಸೀರೆ ಉಡಿಸಿದ ಹಾಗೆ, ಹಾಂ, ಎಲ್ಲಮ್ಮನಿಗೆ ಸೀರೆ ಉಡಿಸಿದ್ರೆ ಬಹಳ ದೊಡ್ಡವಳೇನು ದೇವರು ಬೆತ್ತಲೆ ಇರ್ತಾಳೇನ್ರಿ? ಕೇಳ್ತೀನಿ ನಿಮ್ಮನ್ನ ಪ್ರಶ್ನೆ. ಕೊಲ್ಲೂರು ಮೂಕಾಂಬಿಗೆ ಸೀರೆ ಉಡಿಸ್ತೀರಿ, ನಿಮ್ಮ ತಾಯಿಗೆ ಹರಿದ ಸೀರೆ ಉಡಿಸಿ ಮನೆ ಹಾಕೊಂಡಿರ್ತಿರ್ತೀರಿ, ವಿದ್ಯಾವಂತರಾದವ್ರು ನಿಮ್ಮ ತಂದೆ ತಾನೆ ತಗೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತೀರಿ, ಮಾನವೀಯತೆ ಇಲ್ಲದಿರ್ತಕ್ಕಂಥ ಧರ್ಮ ತಗೊಂಡು ಏನು ಮಾಡೋದ್ರಿ? ಮನುಷ್ಯತ್ವ ಇಲ್ಲದಿರ್ತಕ್ಕಂಥ ಧರ್ಮ ತಗೊಂಡು ಏನು ಮಾಡೋದು? ಹಡದ ತಂದೆ ತಾಯಿನ ಗೌರವಿಸಲಾರದವರು ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ಒಲಿತಾರಂದ್ರೆ, ಮೂಕಾಂಬಿಕೆಗೆ ಸೀರೆ ಉಡಿಸ್ತಾರೆ, ಇವ ಸೀರೆ ಉಡಿಸಿ ದೇವರು ನೋಡ್ಬಿಡ್ತಾನೆ, ಧನ್ಯ. ಅದು ಎಂತಹ ಸೀರೆ, ಮೊಳಕಾಲ್ಮೂರು ಸೀರೆ, ಧರ್ಮಾವರಂ ಸೀರೆ, ಕಾಂಜೀವರಂ ಸೀರೆ, ಬನಾರಸ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಇದನ್ನೇ ಉಡಿಸ್ಬೇಕ್ರಿ ಆಕೆಗೆ, ಬೇರೆ ಉಡ್ಸಂಗಿಲ್ಲರಿ. ರಂಜಾನ್ ದರ್ಗವ್ರು ಆಕೆ ಕಾಟನ್ ಗಿಟನ್ ಉಡಲ್ರಿ ಕೊಲ್ಲೂರು ಮೂಕಾಂಬಿಕೆ, ಆಕೆ ಹೈ ಕ್ವಾಲಿಟಿ ದೇವತೆ ರೀ ಆಕೆ, ಆಕೆ ಸ್ಟ್ಯಾಂಡರ್ಡ್ ಐ ಟಿ ಬಿ ಟಿ ದೇವರಿರ್ತಾವಳು. ಅವಳಿಗೆ ಆ ಸೀರೆ ಉಡಿಸ್ಬಿಟ್ರೆ ಪುಣ್ಯ ಅಂತ ಇವನು ಹೇಳ್ಬಿಡ್ತಾನ. ನೀವು ಹೋಗ್ಬಿಟ್ಟು ಸೀರೆ ಉಡಿಸಿ ಹೊರಗಡೆ ಬರ್ತೀರಿ, ಊಟದ ಮೇಲೆ ಮಾರನೇ ದಿವಸ ಪೂಜಾರಿ ಹೆಂಡತಿ ಉಟ್ಕೊಂಡು ಹೋಗ್ತಾ ಇರ್ತಾಳೆ. ಮನುಷ್ಯನಿಗೆ ಅರಿವು ಬರಬೇಕ್ರಿ, ಮನುಷ್ಯನಿಗೆ ಅರಿವಿನ ಪ್ರಜ್ಞೆ ಕೊರತೆ ಇದೆ. ಇದು ಇದಕ್ಕಾಗಿ ಬಸವಣ್ಣ ಎಚ್ಚರ್ತ, ಇದಕ್ಕಾಗಿ ಬುದ್ಧ ಬಂದ, ಇದಕ್ಕಾಗಿ ಬಸವಣ್ಣ ಹೇಳ್ದ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾ ಸೃಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹೆದರ್ಲಿಕ್ಕೆ ಹೋಗಬೇಡ್ರಿ, ಧರ್ಮ ಅಂದ್ರೆ ಹೆದರ್ಲಿಕ್ಕೆ ಹೋಗಬೇಡ್ರಿ, ಕಾವಿ ಬಟ್ಟೆ ಅಂದ್ರೆ ಹೆದರ್ಲಿಕ್ಕೆ ಹೋಗಬೇಡ್ರಿ. ಎಲ್ಲಾದರೂ ಶಾಪ ಕೊಟ್ಟು ಬಿಟ್ಟಾನು ಅಂತ, ಶಾಪ ಕೊಡೋನು ಸ್ವಾಮಿ ಅಲ್ಲ, ಜನರ ತಾಪವನ್ನು ಕಳೆಯುವವನು ಸ್ವಾಮಿ. ಶಾಪ ಕೊಡೋನು ಸ್ವಾಮಿ ಅಲ್ಲ, ಜನರ ತಾಪ. ಈಗ ಪಾದ ಪೂಜೆ ಮಾಡ್ಕೊಳ್ರಿ ಬೇಡ ಅನ್ನೋದಿಲ್ಲ, ಅದು ನಿಮ್ಮ ನಂಬಿಕೆ. ಆದರೆ ಕಾಲು ತೊಳೆದು ನೀರು ಕುಡಿಬೇಕಂದ್ರೆ ಇದ್ಯಾವ ಕರ್ಮ? ಪಾದ ಪೂಜೆ ಮಾಡ್ಕೊಳ್ರಿ, ಏನೋ ನಿಮ್ಮ ನಂಬಿಕೆಪ್ಪ. ಮೂಢನಂಬಿಕೆ ಅಂದರೆ ಕಾಲು ತೊಳೆದು ನೀರು ಕುಡಿಬೇಕಂತ, ಅದು ಕುಡಿಯೋದಲ್ಲದೆ ಮನೆಗೆಲ್ಲ ಚಿಮ್ಮಿಸ್ಬಿಡ್ಬೇಕಂತ ಉದ್ಧಾರ ಆಗ್ತದಂತ ಕುಡಿಬೇಕಂತ. ನೋಡ್ರಿ, ಒಬ್ಬ ಮನುಷ್ಯನ ಮೇಲೆ ಅವನಿಗೂ ಶುಗರ್ ಇರ್ತದ, ಬಿ ಪಿ ಇರ್ತದ, ಚರ್ಮ ರೋಗ ಇರ್ತದ, ಆ ಇರ್ತದೋ ಇಲ್ಲೋ? ಇರ್ತದೆ.
ಪಾದ ಪೂಜೆಯನ್ನು ಭಕ್ತಿಯಿಂದ ಗೌರವದಿಂದ ಮಾಡ್ರಿ, ಬೇಡ ಅನ್ನೋದಿಲ್ಲ, ಸ್ವಾಮಿಗಳಿಗೊಂದು ಗೌರವ ಕೊಡಬೇಕು ಕೊಡ್ರಿ. ಆದರೆ ಕಾಲು ತೊಳೆದು ನೀರು ಕುಡಿಬೇಕಂದ್ರೆ ಯಾವ ಕರ್ಮ? ನಾನು ಎಲ್ಲ ನಂಬಿಕೆಗಳನ್ನು ತೆಗಿಲಿಕ್ಕೆ ಇಷ್ಟಪಡೋದಿಲ್ಲ, ಮೊದಲೇ ಹೇಳಿದ್ದೇನೆ, ಗುಡಿಗೆ ಹೋಗೋದು ನಿಮ್ಮ ನಂಬಿಕೆ, ಆದರೆ ಅಲ್ಲಿ ಮೂಢನಂಬಿಕೆಗೆ ಬಲಿಯಾಗ್ತಕ್ಕಂಥದ್ದು ಬಹಳ ಅಪರಾಧ ಅನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಈ ಪ್ರಶ್ನೆ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ, ಈ ವಚನ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ. ಸ್ವಾಮಿ, ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನಾವು, ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಈ ಜಗತ್ತಿನಲ್ಲಿ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ, ಇನ್ನು ಕಾಣದಿರುವ ದೇವರನ್ನು ಏನು ಪ್ರೀತಿ ಮಾಡಿದ್ರೆ? ಬಸವಣ್ಣನ ಸೂತ್ರ ಇದೆಯಲ್ಲ, ಬುದ್ಧನ ಸೂತ್ರ ಇದೆಯಲ್ಲ, ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡ್ರಿ ಅಂತ ಹೇಳೋದು. ಈ ಶೋಷಣೆ, ಈ ಮೂಢನಂಬಿಕೆ ದಿನ 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 ಇವತ್ತು ನಮ್ಮಲ್ಲಿ ತಾಂಡವವಾಡ್ತಾ ಇದೆ. ಅದರ ಬಗ್ಗೆ ನಾವು ಎದ್ದು ಬರಬೇಕು. ಸ್ವಾಮಿಗಳು ಉಪದೇಶ ಹೇಗಿರಬೇಕಂದ್ರೆ, ಸ್ವಾಮೀಜಿಗಳು ಮನುಷ್ಯರಾಗಿರಬೇಕೆ ಹೊರತು ದೇವತೆಗಳಾಗಬಾರ್ದು. ಸ್ವಾಮೀಜಿಗಳು ಪವಾಡ ಪುರುಷರಾಗಬಾರ್ದು. ಸ್ವಾಮೀಜಿಗಳು ಸಮಾಜಕ್ಕೆ ಮಾರ್ಗದರ್ಶಿತಕ್ಕಂತಹ ವ್ಯಕ್ತಿಗಳಾಗಿ ಉಳಿಬೇಕು. ಸ್ವಾಮೀಜಿಗಳಿಗೆ ಇವತ್ತು ಗೌರವವಿದೆ, ವೈಚಾರಿಕತೆ ಸ್ವಾಮಿಗಳಿಗೂ ಗೌರವವಿದೆ, ಸಾಧನೆ ಮಾಡಿರ್ತಕ್ಕಂಥ ಸ್ವಾಮಿಗಳಿಗೂ ಗೌರವವಿದೆ. ಆದರೆ ನಮ್ಮಂತಹ ಸ್ವಾಮಿಗಳು ಸಮಾಜವನ್ನು ಶೋಷಣೆ ಮಾಡುವುದನ್ನು ಬಿಡಬೇಕು, ಮೂಢನಂಬಿಕೆಯಿಂದ ಹೊರಗಡೆ ತರಬೇಕವರನ್ನು, ಒಳ್ಳೆಯ ಜ್ಞಾನವನ್ನು ಕೊಡಬೇಕು, ಜಗತ್ತಿನಲ್ಲಿ ದೇವರು ಧರ್ಮ ಅಂದರೆ ಏನಂತ ಸ್ವಚ್ಛವಾಗಿ ತಿಳಿಸಬೇಕು, ದುಡಿಲಿಕ್ಕೆ ಕಲಿಸಬೇಕು, ಅವರ ಬದುಕನ್ನು ಅವರನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದೆ ಧರ್ಮ ಅನ್ನತಕ್ಕಂಥ ತಿಳ್ಕೊಳ್ಬೇಕೆ ಹೊರತು ಅದನ್ನು ಮೀರಿ ನಾವು ಇವತ್ತು ಏನೇನು ಚಿಂತನೆ ಮಾಡ್ತಾಯಿದ್ದೇವೆ. ಯಾರಿಗೂ ಕೈ ತೋರಿಸ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿ ಇಲ್ಲ. ಒಬ್ಬ ಪಂಚಾಂಗ ಹೇಳೋನ ಕೈನಲ್ಲಿ ಒಂದು ಹುಡುಗ ಬಂದು ಕೇಳದಂತೆ, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ ಎಷ್ಟೊತ್ತು ಗೊಯ್ಲಿ ಅಂತ ಕೇಳೋನಂತವ. ನಾನೊಂದು ಹುಡುಗಿನ ಲವ್ ಮಾಡೀನಿ ಎಷ್ಟೊತ್ತು ಗೊಯ್ಲಿ ಅಂತ ಕೇಳೋನಂತೆ ಪಂಚಾಂಗ ಹೇಳೋನಿಗೆ. ಪಂಚಾಂಗ ಹೇಳೋನು ರಾವು ಕೇತು ಶನಿ ಬುಧ ಅನ್ನಂತ. ನೀ ರಾತ್ರಿ 12 ಗಂಟೆ ಹೊಯ್ದು ಬಿಡೋನಂತಮ್ಮ ಪಂಚಾಂಗ ಹೇಳವ. ಅವಳು ನಾನು 12 ಗಂಟೆಗೆ ಒಯ್ದು ಬಿಟ್ಟಿನಿ. ಬೆಳಗ್ಗೆ ಪಂಚಾಂಗ ಹೇಳೋನು ಎಂಟಿ ಬಂದು ಹೇಳೋದಂತೆ, ಮಗಳು ಕಾಣಿಸಕ್ಕೆ ಹತ್ತಲ್ರಿ ಮನೆಯಾಗ ಅನ್ನಂತ. ತನ್ನ ಮಗಳ ಭವಿಷ್ಯನೇ ಅವ್ರಿಗೆ ಗೊತ್ತಿಲ್ಲ, ಜಗತ್ತಿನ ಭವಿಷ್ಯ ಹೇಳ್ತಾರೆ. ನಮಗೆ ಇಂದ್ರಬಲ ಬೇಡ, ಚಂದ್ರಬಲ ಬೇಡ, ತಾರಾಬಲ ಬೇಡ, ಗುರುಬಲ ಬೇಡ, ನಮ್ಮ ತೋಳು ಬಲದಿಂದ ನಾವು ಬದುಕೋಣ ಅನ್ನತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳ್ತಾರೆ. ನನ್ನ ಮಾತಿಗೆ